ಇದೆಲ್ಲ ಹಳಿ ಪದ್ಧತಿ ಹಿತ್ತಲ್ದಾಗ ಇರ್ಲಿ, ಹೊರಗೆ ಹೋಗಾಗ ಬರುವಾಗ ನೀ ಏನಾಟ? ನೀ ಯಾವ್ದ್ರ ಒಂದು ಚಲೋ ಕೆಲ್ಸಕ್ಕೆ ಹೋಗ್ತಿರ್ತೀರಿ, ಊರ್ ಮಂದಿ ಕಣ್ಣು ನಿಮ್ಮ್ಯಾಗೆ ಇರ್ತೈತಿ, ಅದಕ್ಕೆ ರೀ ಯಾವ ಕಣ್ಣು ಬೀಳ್ಬಾರ್ದಂತೇಳಿ ಅರ್ಜಿ ಮಾಡ್ತೀನಿ. ಊರ್ ಮಂದಿ ನನ್ನ ನೋಡ್ಬೇಕಾದ್ರ ಅಂಜಿ ಸಾಯ್ತಾರ, ಅಂತದ್ರಾಗ ನನ್ನ ಮ್ಯಾಗ ಕಣ್ಣು ಹಾಕ್ತಾರ? ಏನ ನಿನ್ನ ನಿನ್ನ ಬುದ್ಧಿಗೆ ಏನ್ ಹೇಳುದು? ಅದಕ್ಕ ನೀನ್ ನೋಡೋಣ ಮೈ ಉರ್ತೈತಿ ನನಗ. ನೀವೇನಾರ ಅನ್ರಿ, ಆದ್ರೆ ಅರ್ಜಿ ಮಾತ್ರ ಬೇಡ ಅನ್ಬೇಡ್ರಿ. ತಿಳ್ಕೋ ನಿನಕಿ ಸಮಯಕ್ಕೆ ಈ ಮನಿಗೆ ಬಂದು ಬಹಳ ದಿವಸ ಆಗಿಲ್ಲ, ನಿನ್ನ ಬುದ್ಧಿ ಆಕಿನಂಗ ಬದಲಾಗಲಿ, ಬಿಡುವುದೆಲ್ಲ ಹಳಿ ಪದ್ಧತಿ. ಬಂಗಾರ ನಾ ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ, ಸಂಜೆಗೆ ಲಗ್ನ ಬರ್ತೀನಿ, ಏನ್ರ ಬೇಕೇನ? ಏನ್ ಬೇಡ್ರಿ, ನೀ ಜಲ್ದಿ ಬಂದ್ರೆ ಅಷ್ಟ ಸಾಕ್ರಿ. ಅವರಿಷ್ಟೆಲ್ಲ ನನ್ನ ಮ್ಯಾಗ ಜೀವಿದ್ರು, ನೀವು ಇನ್ನೂ ಇದ ಮನೆಯಾಗ ಯಾಕದ್ರಿ ಅಂತ ಗೊತ್ತಾಗೋಲ್ತು ನಂಗೆ. ಅವ್ರು ನನ್ನ ಕೊರಳಿಗೆ ಈ ತಾಳಿ ಕಟ್ಟಿ ಸಂಬಂಧ ಇನ್ನೂ ಈ ಮನೆಯಾಗ ಇದೀನವಾ? ತಾಳಿ ಪ್ರೀತಿನ ಇರ್ಲಾರ ತಾಳಿ ಕೊಳ್ಳಾಗಿದ್ರೆ ಎಷ್ಟ ತಿಪ್ಪಾಗಿದ್ರೆ ಎಷ್ಟ ಅನ್ನವ. ನಂಗೇನು ಬೇಕಾದ್ರೆ ನನ್ನ ಆದ್ರೆ ಈ ತಾಳಿ ಬಗ್ಗೆ ಏನು ಅನ್ನಕ್ಕೆ ಹೋಗ್ಬಿಡವ? ಯಾಕಂದ್ರೆ ನಾಲ್ಕು ಮಂದಿ ನಿಂತು ನಿನ್ನ ಮದುವೆ ಮಾಡಿದ್ರೆ ಈ ತಾಳಿ ಬಗ್ಗೆ ನಿಂಗೆ ಗೊತ್ತಾಕಿತ್ತೆ. ಆ ತಾಳಿ ಬಗ್ಗೆ ನನಗೆ ಯಾಕೆ ಬೇಕು? ಅವ್ರು ನನ್ನ ರಗಡ್ ಸುಖದಾಗ ಇಟ್ಟಾರ. ನಮಗ್ ಮಾವ ಭಾರಿ ಸಿಕ್ ನೋಡು, ಆ ಮನ್ಯಾಗ ಅವ್ರು ಏನಾರ ಇರ್ಲಿಕ್ಕಂದ್ರ ಆ ಮನಿಗೆ ಗೌಡ್ತಿ ನೀನ ಹಾಕಿದ್ದೆ. ಅಕ್ಕೇನ್ ಮಾಡ್ತಾಳಪ್ಪ ನಿಮ್ಮ ಮಾವ? ಅಕ್ಕಿ ಮ್ಯಾಗ ಎಳ್ಳಷ್ಟು ಪ್ರೀತಿ ಇಲ್ಲ, ನನ್ ಮ್ಯಾಗ ಬಾ ಕಾಳಜಿ. ಅವ ಕಾಳಜಿ ಏನೋ ಅದನ್ ಬಿಡಕ, ಆದ್ರೆ ನೀನ ಕೊಳ್ಳಾಗ ತಾಳಿ ಕಟ್ಟಕ್ ನ್ಯಾಯಕತ್ತನಲ್ಲ. ಏ ತಾಳಿ ಯಾರಿಗ್ ಬೇಕ್ ಬಿಡು, ರಗಡ್ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಎಲ್ಲಾ ಐತ್ಲ. ಇಷ್ಟ ಹೇಳಿದಲಕ್ಕ ಸಾಕ, ಆಯ್ತ ಮಾವ ಇದ್ದಾಗ ಬರ್ತೀನಿ, ಕೇಳಾಗ ಒಂದ್ ಸ್ವಲ್ಪ ಹೆಚ್ಚು ಕೇಳ್ತೀನಿ. ಯಾವ ಬಂದ ಬರೋ ಸುದ್ದಿನ ಗೊತ್ತಾಗ್ಲಿಲ್ಲಲ್ಲ ಮಾವ. ಅಮಾಸೆ ಅಂತೇಳಿ ಮಂಗವಾಗಿ ಕಾಯಿ ಹುಡ್ಸಕತ್ ಬಂದಿದ್ದೆ, ಅಕ್ಕಾರ್ದು ನಿಮ್ದು ಜೀವನ ಅನಿಸ್ತಾ ಅದಕ್ಕೆ ನೋಡಿ ಹೋಗ್ಬೇಕಂತ ಬಂದೆ. ಯಾಕೆ ಸುದ್ದಿ ಬಯಸಿ ಮಾತಾಡ್ತೀವೋ, ನಿಮ್ಮ ಅಕ್ಕಂದು ಒಬ್ಬಕ್ಕಿಂತ ಜೀವನ ಅನಿಸ್ತದೆ ಅಂತ ಹೇಳಲ್ಲ, ನಡಿ ಮನೆ ಕಡೆ ನಡಿ. ಯಾಕೆ ಮಾವ ನೀವು ಇಲ್ಲಿತ್ತೀರಿ, ಎಲ್ಲಿ ಬಜರ್ಕೊಂಡಿರಿ? ನಮ್ಗೇನಪ್ಪ ನೂರೆಂಟು ತೆಗೆದಿರ್ತಾವ, ನಿಮ್ಗತ್ತೆ ಕಾಲಿ ಅಲ್ಲಿ ಇಲ್ಲಿ ಅಡ್ಡಾಡಿದ್ರೆ ಹೆಂಗೆ ನಡೀತೈತಿ? ಯಾಕೆ ಮಾವ ಬುಕ್ಕದಾಗ ಸಿಟ್ಟು ಇಟ್ಕೊಂಡು ಮಾತಾಡಕತ್ತಿ? ನಾ ಬಂದಿದ್ದು ಏನಾರ ಮತ್ತು ಬ್ಯಾಸರ ಆಯ್ತಾನೆ? ಮಾತಿಗೆ ಮಾತು ಬೆಳೆಸಿ ಯಾಕೆ ಹೊತ್ತುಗಳೈತಿ, ಮಣಿ ಕಡೆ ನಡಿ, ನಿಮ್ಮ ಅಕ್ಕದ ಮಜಾ ಗೊತ್ತಿರೋ ಅಲ್ಲಿ. ಆಯ್ತು ಮಾವ. ಅಕ್ಕ ಗುರುತ ಸಿಗಲಿಲ್ಲಲ್ಲ, ಯಾಕೆ ಹಿಂಗಾಗಿ ಅಕ್ಕ? ಯಪ್ಪ ಅರ್ಜುನ ಬಂದಿದ್ದ ಗೊತ್ತಾಗಲಿಲ್ಲಲ್ಲ, ಯಾವಾಗ ಬಂದಿ? ಅಕ್ಕ ನಿನ್ನ ತಮ್ಮ ಬಂದಿದ್ದ ಗೊತ್ತಾಗಿಲ್ಲ ಅಂದ್ರೆ ನೀ ಯಾವ ವಿಚಾರ? ನನಗೆ ವಿಚಾರಪ್ಪ, ರಗಡ್ ಸುಖದಾಗ ಅದೀನಿ. ನನಗೆ ನಂಗೆ ಅನ್ಸಾಕತ್ತಿಲ್ಲಕ್ಕ ನೀ ರಗಡ್ ಸುಖದಾಗ ಅದ ಅಂತ ಹೇಳ್ತಿಲ್ಲ, ನನಗೆ ನನಸಾಕತ್ತಿಲ್ಲ. ಯಾಕಪ್ಪ ಅರ್ಜುನ ನನಗೇನಾಗೈತಿ ನೋಡಿಲಿ, ಹೊಸ ಸೀರೆ ಮೈ ತುಂಬ ಬಂಗಾರ, ನಾ ರಗಡ್ ಚಂದ ಅದೀನಿ. ಅಕ್ಕ ಚಂದನ ಸೀರೆ ಮೈಮ್ಯಾ ಬಂಗಾರ ರಗಡ್ ಹಾಕೊಂಡಿ, ಆದ್ರೆ ಮನ್ಯಾಗ ಮನಸ್ಸಿನ್ಯಾಗ ಏನೋ ಮುಚ್ಚಡಾಕತ್ತಿ. ಬಂದ್ ಬರೋಣ ಇಂಥ ವಿಚಾರ ನಿಂತಳಗ ಯಾಕಂತೆ? ಅಕ್ಕ ಅಡಿಗೆ ಮನ್ಯಾಗ ಎಲ್ಲ ನೋಡ್ದೆ, ತಿನ್ನಾಕಂತೂ ಕೂಳು ಇಲ್ಲಲ್ಲ. ಅಕ್ಕ ಯಾರಿವ್ರು ಅದು ನಿಮ್ಮ ಮನ್ಯಾಗ? ಯಾರಿಲ್ಲಪ್ಪ, ನಿಮ್ಮ ಮಾವನ ಕಡೆಯವ್ರು, ನಿಮ್ಮ ಮಾವಗ ಸಂಬಂಧಿಕ ಆಗ್ಬೇಕು. ನಾ ಸಂಬಂಧಿಕ ಬೇಕೋ ಅವ್ರ ಹೆಂಡತಿ ಆಗ್ಬೇಕು, ಒಡದ್ ಹೇಳ್ರಿ ಸ್ವಲ್ಪ. ಅಕ್ಕ ಹೆಜ್ ಹೆಜ್ಜೆಗೂ ಸಂಶಯ ಹುಟ್ಟಾಕತ್ತೈತಿ, ಏನ್ ನಂಬುದು ಒಡದ್ ಹೇಳ, ಇರ್ಲಿಕ್ಕಂದ್ರೆ ಈ ನೀರ್ ತಮ್ಮನೆ ಮ್ಯಾಗ ಆನೆಗಿತ್ತ. ತಮ್ಮ ನಿನ್ನ ಮುಂದೆ ಮುಚ್ಚಿಟ್ಟು ಏನ್ ಮಾಡ್ಲಿ, ಅದು ಏನಕ್ಕ ನೀನು
ಇಷ್ಟೆಲ್ಲ ರಾಜ ಅಂತಾದ್ರು ತವ್ರ ಮನಿಗೆ ಒಂದು ಮಾತು ಮುಟ್ಸಿಲ್ ನೀ. ಹೇಳವ್ರು ಕೇಳವ್ರು ಯಾರು ಇಲ್ಲನ ಅವ್ರಿಗೆ. ತಮ್ಮ ನೀ ಸಿಟ್ಟಿ ಬರಕ್ ಹೋಗ್ಬೇಡ, ಅವ್ರ ಎದುರು ನಿಂತು ಮಾತಾಡಕ್ ಹಾಕೇತೇನೆ. ಸುಮ್ ಕುಂದ್ರ ಕಣಿ, ಇವ್ರಿಗೇನು ಕಣ್ಣು ನಾ ನೆತ್ತಿ ಮ್ಯಾಗ ಬಂದಾವನ? ಹಿಂಗ ಸುಮ್ ಕೂತಂದ್ರ ನಾಳೆ ಇವ್ರು ನಿನ್ನ ಮೂಲೆ ಗುಂಪು ಮಾಡ್ತಾರ. ಓಹೋ, ಸಿಟ್ಟೇನ್ ಗಂಟು ಕಟ್ಕೊಂಬಂದಂಗಾದಾರ ಕಡಿದ. ಅಕ್ಕ ಈ ಮನಿಗೆ ಈ ಸಶಿ ನೀನು, ಈ ಮನಿಗೆ ನಡ್ಯಾಕ್ ಬಂದೇಕಿ ನೀನೆ. ಯಾರ ಮಾತು ತಲೆಗೆಡ್ಸ್ಕೋಬೇಡ, ನಿನ್ನ ತಮ್ಮ ಅರ್ಜುನ್ ಅದಾನ. ಏನ್ ಕೇನಾರ ಇವ್ರ ಅವ್ರ ತಲೆ ತುಂಬಿದ್ರ ಈ ಮನ್ಯಾಗ ನನಗ ಜಾಗ ಇರುದಿಲ್ಲ. ಇವ್ರಕಿತ ಮೊದಲ ನಾನು ತಲೆ ತುಂಬಬೇಕು. ಅರ್ಜುನ, ನೀ ಮನೆ ಮ್ಯಾಗ ಯಾರು ಕೆಟ್ಟ ಕಣ್ಣು ಬಿತ್ತೇನೋ ಗೊತ್ತಿಲ್ಲ, ಹಿಂಗೆಲ್ಲ ಆತ್ ನೋಡಪ್ಪ. ಇರ್ಲಿ ಬಿಡಕ್ಕ, ಆಗುದೆಲ್ಲ ಒಳ್ಳೇದಕ್ಕ. ನೀನು ತಮ್ಮ ಬಂದಾನ್ಲ, ಕಾಳಜಿ ಬಿಡು. ಇನ್ನೊಂದು ಮಾತು, ಏನಾದ್ರೂ ನೀ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಕ್ ಹೋಗ್ಬೇಡ. ನೀ ಏನಾರ ನಿಮ್ಮ ಮಾವನ ಜೊತೆ ಸಿಟ್ಟಿ ಬಂದ್ರೆ ನಿಮ್ಮೇಲೆ ಹಾನಾಗಿತ್ತು. ಅಕ್ಕ ಪರಿಸ್ಥಿತಿಗೆ ತಕ್ಕಂಗೆ ಹೋಗುಣಪ್ಪ. ಮಾವ, ನಿನ್ನ ಮನೆಗೆ ಮೊದಲು ಸಸಿಯಾಗಿ ಬಂದಕ್ಕೆ ನಮ್ಮಕ್ಕ, ಅದನ್ನ ತಲೆಯಾಗಿ ಇಟ್ಕೋ. ಅದನ್ನ ಬಿಟ್ಟು ಯಾರ್ಯಾರನ್ನ ತಂದು ಮನೆಯಾಗ ಇಟ್ಕೊಂಡ್ರೆ ಚಂದ ಆಗುದಿಲ್ಲ. ಅರ್ಜುನ, ಅರ್ತುಟಿ ಕಚ್ಚಿ ಹಾಲು ಕುಡಿ ಮನುಷ್ಯಾನಿ. ನಿನ್ನ ಮಾವನ ಮುಂದ ಬಳ್ಳ ಮಾಡಿ ಮಾತಾಡೋಂಗ ಮುಂದೆ ಬೆಳೆದು ಬಿಟ್ಟೇನ? ನನಗೆ ಈ ಊರಾಗ ಯಾರೊಬ್ರು ಸರದ ಕುಂದ್ರಂಗಿಲ್ಲ. ಅಂತಾದ್ರಾಗ ನಿಮ್ಮಕ್ಕ ಈ ಮನೆ ಸಸಿ ಇದ್ದಕ್ಕಿನ ಹೊರಗೆ ಹಾಕಂತಿ. ಕನಸು ಕನಸು ಅಂತ ತಿಳ್ಕೋ. ಕುಳ್ ಕಂಬಿತ್ತಂದ್ರೆ ನಮ್ಮ ಮನ್ಯಾಗ ತಿನ್ನ, ಸುಮ್ಮನೆ ಆಯ್ತಲಿರು. ಆದ್ರೆ ನನ್ನ ವಿಚಾರ ಕೈ ಹಾಕಕ್ ಹೋಗ್ಬೇಡ. ಏನ ಏನ ನೀ ಕಡಿ ಯಾಕೆ ರೀ? ನನ್ನ ತಮ್ಮಾಗ ನೌಕರಿಗಂತೇಳಿ ಒಂದು ಸ್ವಲ್ಪ ರೊಕ್ಕ ಬೇಕಾಗಿದ್ದು ರೀ. ಅಷ್ಟೇ ಏನ ಅಲ್ಲ, ಮನ್ಯಾಗ ಟಿವಿಜಿ ಕೀನಿನ ನಿಂತಾಗೈತಿ, ಎಷ್ಟು ಬೇಕಾದ್ರೆ ತಗೊಂಡ್ಕೊಡ್ಬೇಕಿಲ್ಲ. ಇಂಥಕ್ಕ ಯಾಕೆ ಹೇರಣೆ ಬಂದು ಅದು ಬಿಸಿಲಾಗ? ಅಯ್ಯೋ, ಇನ್ನ ಅಧಿಕಾರ ನನಗ್ ಬಂದಿಲ್ರಿ, ಮನ್ಯಾಗ ಅವರೊಬ್ರು ಅದಾರಲ್ರಿ. ಯಾಕೆ ಊರ್ ಮಂದಿ ಬಗ್ಗೆ ಚಿಂತೆ ಮಾಡ್ತಿ? ನೀ ನನ್ನ ಹೇಳ್ತದಿ ಇಡೀ ಊರಿಗೂರಾಗ ಗೊತ್ತೈತಿ. ಅವ್ರ ಅದಾರ ಇವ್ರ ಅದಾರ ಅಂತೇಳಿ ನಾವು ವಿಚಾರ ಮಾಡ್ಕೊಂಡು ಕೂತ್ರ ನಮ್ಮ ಮನೆ ಇಲ್ಲೇ ಇರ್ಬೇಕಾಗತಿ. ನಿನ್ನ ತಮ್ಮಗೆ ಎಷ್ಟು ರೊಕ್ಕ ಬೇಕಲ್ಲ ಪೆಂಡ್ಗೆಟ್ಲೆ ಕೊಟ್ಟು ಬಿಡು, ಯಾವುದು ವಿಚಾರ ಮಾಡ್ಬೇಡ. ಕಂಬಿತ್ತಂದ್ರ ಒಂದು 20 ಕೇಳಿದವ್ರಿಗೆಲ್ಲ ಕೇಳಿದ ಕೊಟ್ರೆ ನಮ್ಮ ಮಕ್ಕನ ಭಿಕ್ಷೆ ಬಿಡ್ಬೇಕನ್ ಮಾವ. ಓಹೋ, ಈ ಮನೆಗೆ ನಡ್ಯಾಕ್ ಬಂದವ್ರು ಅವ್ರ ಅಕ್ಕ ದಬ್ಬಾಣಿಕೆ ತೋರ್ಸಕ್ ಇವ್ರು ಬಂದಾರೇನ? ಅಕ್ಕ ನಿನಗೆ ಯಾವಾಗ ಹೇಳಿನಿ, ಮಾವ ನಿನ್ ಕೊಳ್ಳ ತಾಳಿ ಕಟ್ಟಕ ನಾಯಕತ್ತಾನ. ನೀ ಬರೀ ಇಟ್ಕೊಂಡಕ್ಕೆ ಕಟ್ಕೊಂಡಕ್ಕೆ ಅವ್ರ ಮನ್ಯಾಗ ಅದಾರಲ್ಲ. ಏಯ್, ಏನಂತ ಮಾತಾಡ್ತೀವೋ? ಯಾವತ್ತು ಕನಸು ಮನಸ್ಸಾಗಿ ಮಾತಾಡ್ಬೇಡ. ಆಕೆನು ಮನ್ಯಾಗ ಸುಮ್ ಮುಲಾಯ ಬೆಳಕ್ಕೆ ಈಕಿನ ನನ್ನ ಹೆಂಡತಿ. ಇಡೀ ಊರ್ಗೂರಿಗೆ ಗೊತ್ತೈತಿ ತಾಳಿ ಕಟ್ಲಿಕ್ಕೆ ಏನಂತ. ನನ್ನ ಹೆಂಡತಿ ಈಕಿನ ಮನಸ್ಸು ಕೊಟ್ಟು ಪ್ರೀತಿ ಮಾಡೀನಿ, ಮನಸ್ಸು ಕೊಟ್ಟು ಮನೆಗೆ ತಂದೀನಿ. ಹಂಗ ಯಾಕಪ್ಪ, ಯಾಕೆ ಹಿಂಗೆ ಮಾತಾಡ್ತಿ? ಹೇಳ ನಿನ್ ತಮ್ಮಾಗ ಅವ ಅನ್ನೋದ್ರಾಗ ಏನ್ ತಪ್ಪೈತ್ರಿ? ತಾಳಿ ಕಟ್ಟಿ ಮನಿ ಕರ್ಕೊಂಡಿದ್ರ ಹೆಂಡತಿ ಅಂತ ಕರಿತಿದ್ರ, ಈಗ ಅವ ಅಂದಂಗ ಆಗಕತ್ತೈತಿ. ಏಯ್, ಯಾವತ್ತು ನಿಮ್ಮ ಮನಸ್ಸಿಗೆ ಹಂಗೆ ಇಟ್ಕೋಬೇಡ. ನಿನ್ನ ಕೊಳ್ಳಾಗ ಇವತ್ತ 10-20 ಇದ್ದ ಚೈನಾ ತಂದು ಹಾಕ್ತೀನಿ, ಅದು ಬಂಗಾರ ತಾಳಿ ಚೈನಾ. ಯಾರ ಡಕ್ಕರ ಯಾರನ್ನು ಬಿಡಲ್ಲ. ಇದ್ರಾಗ ನಿನಗೆ ತಮ್ಮಗೆ ಬೇಕಾದಂಥ ರೊಕ್ಕದವ, ಅವಂಗೇನು ಬೇಕು ಅಷ್ಟು ಕೊಡು. ಏನ ಕಣಿ ಬಿದ್ರೆ ಟೇಜ್ರನ್ನು ತೆಗೆದುಕೊಡು. ಏನ ಮಾವ, ನಿನ್ನ ಹುಚ್ಚತ್ತರ ದೂರ ಇಟ್ಕೋ. ಹುಷಾರಿರು ಮಾವ. ಒಂದು ದಿನನು ಸರ್ದ ಕುಂದ್ರಂತ ಅನ್ಲಾರ್ದ ಮನುಷ್ಯನಿ, ಇವತ್ತ ಯಾರ್ಯಾರ್ದು ಮಾತು ಕೇಳಿ ನನ್ನ ಮಗ ಕೈ ಮಾಡಿಬಿಟ್ಟೆ ಮಾವ? ನನ್ನ ಮಾತಿಗೆ ಇದ್ರ ಆದವ್ರನ್ನ ಜೀವನ್ ತುಳಸಿಲ್ಲ, ಅದ ಚಲೋ. ಇಲ್ಲ ಅಂದ್ರ ಸಣ್ಣ ಕಡ್ದು ಹೆಡ್ಗಿ ತುಂಬತಿದೆ. ಇರ್ಲಿ ಬಿಡ್ರಿ, ನಮಗ್ ಕೊಟ್ರ ಮತ್ತ ಅವ್ರ ಸಿಟ್ಟ ಅದಗಿದಾರ, ನಾವ ಮನಿ ಬಿಟ್ಟು ಹೋಗ್ತಿವಿ. ನಮ್ ತಮ್ಮ ಬೀದ್ ಪಾಲ ಆದ್ರ ಆಗ್ಲಿ. ಏ ಶಾಂಭವಿ, ಏನ್ ನೀ ಹಿಂಗ್ ಮಾತಾಡ್ದ? ಇವತ್ತ ಯಾರೋ ಮನಿಗೆ ಬಂದ್ರು ಯಾರೋ ಏನು ಅಂದ್ರ ತಿಳಿ ನೀ ಮನಿ ಬಿಟ್ಟು ಹೋಗೋದಾ? ವದ್ ಇವ್ರನ್ನ ಹೊರಗ ಹಾಕ್ತೀನಿ ಕರೆ, ನಿನ್ನ ನಿನ್ನ ತಮ್ಮನ ಹೊರಗ ಹಾಕೋದಿಲ್ಲ. ಗತ್ಕೋ. ಅಕ್ಕನ ಜೀವನ ಎನಿಸಿ ಅಕ್ಕನ್ ನೋಡಾಕಂತ ಬಂದ್ರೆ ಅಕ್ಕ ರಗಡ ಸುಕ್ಕದಾಗತ್ತಗೋ. ಮಂಗಲ, 4 ಮಂದ್ಯಾಗ ನಿನಗ ತಾಳಿ ಕಟ್ಟಿನ ಅಂತೇಳಿ ನಾನು ನನ್ನ ಮನ್ಯಾಗ ಇಟ್ಕೊಂಡಿನಿ. ಹಂಗೇನಾರ ಇತ್ತಂದ್ರ ಒದ್ದ ಹೊರಗೆ ಹಾಕ್ತಿದ್ಯಾ? ಏನವ ನಿನ್ನ ತಮ್ಮ ಅರ್ಜುನ
ಮೂಕಿಸದ ಮಾತಿರ್ತಾನ, ಅವಂಗ ತಿಳಿಸಿ ಬುದ್ಧಿ ಮಾತು ಹೇಳಿದ್ರ ಚಲೋ, ಇಲ್ಲ ಅಂದ್ರ ಅವನ ನಿನ್ನ ಒದ್ದು ಹೊರಗೆ ಹಾಕಿ ಊರ ಮಂದ್ಯಾಗ ಕಿಮ್ಮತ್ ಕಳಿಬೇಕಾಗತಿ. ನಂಗ ಹೊಡಿರಿ ಬಡಿರಿ ಕುತಿಗೆಚ್ಚಿಗೆ ಸಾಕ್ ಹೊಡಿರಿ, ಅವ ಪರದೇಶಿ ಮಗ ಅದನ, ಅವಂಗೇನು ಅನ್ಬೇಡ್ರಿ. ಅವಂಗೇನು ಅನ್ಬಾರ್ದಂದ್ರ ಇಲ್ಲಿ ನೋಡಿ ನೋಡ್ಲಾರಂಗಿರತ್ ಹೇಳ, ಏನಾರವ ಅದು ಹಂಗಾಯ್ತು ಇದು ಹಿಂಗಾಯ್ತು ಅಂತ ಬಂದಂದ್ರ ಅವನ ಹೆಣ ಊರ್ ಕಾಣುವುದಿಲ್ಲ, ವಿಚಾರ ಮಾಡ. ಅವ ನನ್ ತಮ್ಮದನ ಕೈ ಚುರು ಕಣ್ಣುದೇ ಇಲ್ಲ. ಸುಮಂಗ್ಲ ಅವಂಗ ತಿನ್ನಂತೇಳು ಉಣ್ಣಂತೇಳು ಮನ್ಯಾಗ ಐಷಾರಾಮಿ ಆರಾಮ್ ಇರಂತೇಳ, ಅವ ಏನಾರ ಶಾಂಭವಿನ ತಂದಿಟ್ಟಿದ್ದ ಆಕಿನ್ಯಾಕ ಹಂಗ ಈಕಿನ್ಯಾಕ ಹಿಂಗ ಅಂತ ವಿಚಾರ ಮಾಡಕತ್ತಂದ್ರ ಮಕ್ಕೊಂಡಾಗ ನೀನು ಕುತಿಗಿಚ್ಚಿ ಕೊಲ್ಬೇಕಾಕತಿ. ಅರ್ಥ ಮಾಡ್ಕೋತಿ? ಅರಿ ನೀವು ಮಾಡೋದು ನಿಮಗರ ಚಂದ ಅನ್ಸತ್ತಾನ, ಮನ್ಯಾಗ ಏನ್ತಿದ್ರು ನೀವು ಮಾಡೋದು ಚಂದ ಅನ್ಸತ್ತಾನ. ಸುಮಂಗ್ಲ ರಾಕ್ ಇದ್ದವದೀ ಅದು ಅಲ್ಲ ಗಂಡಸದೀನಿ, ಗಂಡಸಾಗ ಚಟ ಇಲ್ಲಾರ ಮತ್ತೇನಿರ್ಬೇಕಾ, ನಾ ಏನು ಮಾಡ್ಲಾರ ಮಾಡಿಲ್ಲ ಗೌಡದೀನಿ ಇರುದ ಮಾಡಾಕತ್ತೀನಿ. ಇದೆಲ್ಲ ನೀ ವಿಚಾರ ನಿಂತಲ್ಲೇ ಹಾಕೊಂಡು ನನಗೆ ಏನರ ಪ್ರಶ್ನೆ ಮಾಡಾಕತ್ತಿ ಅಂದ್ರ ನಿನಗೆ ನನ್ನ ಮನ್ಯಾಗ ಕಾಲು ಇರೋದಿಲ್ಲ. ಶೀದಾ ಗಂಟ ಮುಟ್ಟಿ ಕಟ್ಕೊಂಡ ನಿನ್ನ ತಮ್ಮನ ಕರ್ಕೊಂಡ ನಿನ್ನ ತವ್ರ ಮನಿ ಹಾದಿ ಹಿಡಿಬೇಕಾಕೈತಿ, ಪಕ್ಕೇನ? ಆಯ್ತಕ್ಕ, ನಿನ್ನ ಬಾಳೆ ಹೊಳಗೆ ಹುಣ್ಚೇನ ತೊಳೆದಂಗ ಆಯ್ತಕ್ಕ, ಸಿರಿತನದವ್ರ ಸಂಘ ನಮ್ಗ್ಯಾಕಂತ ಅವಾಗ ದೂರ್ ಸರ್ಕೊಳಿಲ್ಲ ನಾವು, ಆಸ್ತಿ ಐತೆ ಅಂತ ಹೇಳಿ ಅಕ್ಕ ರಗಡ್ ಸುಖದಾಗಿರ್ತಾಳ ಅಂತ ಹೇಳಿ ನಿನ್ನ ಮದುವೆ ಮಾಡಿಕೊಟ್ರ, ನೀ ಇಷ್ಟು ಸುಖದಾಗಿರ್ತಿ ಅಂತ ನಾ ಅನ್ಕೊಂಡಿರ್ಲಿಲ್ಲಕ್ಕ. ಅಯ್ಯಪ್ಪ ಎಣ್ಣಾದಕ್ಕೆ ತಗ್ಗಿ ಬಗ್ಗಿ ಬಾಳೆ ಮಾಡಿದ್ರ ಎಣ್ಣಿಗೊಂದು ಅರ್ಥ ಇರ್ತೈತಿ, ಗಂಡ ಹಿಂಗದನಂತೇಳಿ ತಿರುಗಿ ಮಾತಾಡ್ತಿರ್ತೈತೇನೆ. ಅಕ್ಕ ನಿನ್ನ ಗುಣ ನೋಡಿದ್ರ ಮಾವ ನಿನಗೊಂದು ಗುಡಿ ಕಟ್ಟಬೇಕು, ಅದನ್ನ ಬಿಟ್ಟ ಯಾರ್ಯಾರನ್ನ ತಂದ ಚಂದ ಇಡಾಕತ್ತಾನ, ಬಂಗಾರ ಕೊಡಾಕತ್ತಾನ? ಹಂಗ್ಯಾಕನ್ನಾಕತ್ತಪ್ಪ, ಅವ್ರ ನಿಮ್ಮ ಮಾವನ ತಲೆ ಕೆಡ್ಸಾಕತ್ತಾರ, ಅವರು ಯಾರ ಮಾತು ಕೇಳೋಳಾಗ್ಯಾರ. ಅಕ್ಕ ಮಾವಗ ಹಿಂದಿಲ್ದ ನಾಳೆ ತನ್ನ ಅರಿವು ತನಗ ಆಗತ್ತೈತೆ, ಯಾವ ಚಿಂತನೂ ಮಾಡ್ಬೇಡಕ್ಕ, ಯಾವ ಚಿಂತನೂ ಮಾಡ್ಬೇಡ. ಅಷ್ಟಾದ್ರೆ ನಂಗೆ ಸಾಕಪ್ಪ, ಹೆಚ್ಚು ಏನು ಬೇಕೈತಿ ಬಾರಪ್ಪ, ಬಂದಾಗಿಂದ ಹಂಗಾಡಕತ್ತೆ ಮನೆಗೆ ಊಟ. ನಮ್ ತಮ್ಮಗ ಇನ್ನೂ ಸ್ವಲ್ಪ ಹೋಗ್ಬೇಕಾಗ್ಯಾವ್ರಿ. ಮಾತು ಬೇಕಾತ? ಹಾ ರೀ. ಎಷ್ಟಂತ? ನೀವು ಎಷ್ಟಂತ ಹೇಳಿದ್ರೆ ಬೈಬಾರ್ದು. ನೀನು ಸಂಬಂಧ ಜೀವ ಆಗ್ಲಿ ಹೇಳ, ಎಷ್ಟು ಬೇಕ? ಒಂದು 10 ಲಕ್ಷ ರೂಪಾಯಿ ಬೇಕಂತ್ರಿ. ಚಂದಾಗಿ ಏನ ಇಟ್ಟಿದ್ದನ್ನ ಕೇಳ್ದಟ್ಟು ಕೇಳ್ದಟ್ಟು ನಿನಗೆ ಒಂದು ಅಣ್ಣಾರ ಕೊಟ್ಟೆ ಕೊಟ್ಟಿನಿ. 10 ಲಕ್ಷ ಏನ್ ಮಾಡ್ತಾನ ರೊಕ್ಕ ತಗೊಂಡು? ಏನ್ ಮಾಡ್ತಾನಂತ ಗೊತ್ತಿಲ್ರಿ, ಏನೋ ಬಿಸ್ನೆಸ್ ಮಾಡ್ತಾನಂತ್ರಿ. ಕೊಡ್ರಲ್ಲ ನಿಮ್ಗೇನ್ ಕಡಿಮೆ ಐತಿ, ದೊಡ್ಡ ಸೌಕಾರ ಅದಿರಿ. ಶಾಂಭವಿ 10,000 20,000 50,000 ಲಕ್ಷ ಏನ್ರ ಇತ್ತಂದ್ರ ಮನ್ಯಾಗ ಟೇಜ್ರಾಗ ತಗೋಂತಿದ್ಯ. 10 ಲಕ್ಷ ಗಟ್ಲಿ ಅಂದ್ರ ಯಾವ್ದ್ರ ಹೊಲ್ದಾಗ ಪೀಕ್ ಬರ್ಬೇಕು ಒಂದು, ಇಲ್ಲಾಂದ್ರ ಹೊಲ ಒತ್ತಿಡ್ಬೇಕು ಒಂದು. ಊರಾಗ ಗೌಡಾಗಿ ಹೊಲ ಒತ್ತಿಡುದು ಹೇ ನಂಗೆ ಅಸಹ್ಯ ಅನ್ನಿಸ್ತೈತಿ. ಪೀಕ್ ಭರಣ ಕೊಡ್ಬೇಕಂದ್ರ ಬ್ಯಾಂಕಿಗೆ ಕಟ್ಟುದು ಅದು ಇದು 108 ತಗದವ. ಇದೊಂದು ಸಲ ನಿಮ್ಮ ತಮ್ಮಗ ಇಲ್ಲ ಅಂತಂದ್ಬಿಡ. ನನಗಿಲ್ಲನ್ರಿ ನೀವು, ಹಂಗಂದ್ರೆ ನೀವು ನನ್ನ ನಡು ನೀರ ಕೈ ಬಿಡೋರಲ್ರಿ. ಏ ಯಾಕೆ ಕಟ್ಟು ಸಿಟ್ಟಿ ಬರ್ತೀಯ, ಏನರ ಒಂದು ಮಾತನ್ನ ಮತ್ತೆ ಮುಗಿನ ಮ್ಯಾಗ ಸಿಟ್ಟು ನೋಡು. 10 ಲಕ್ಷ ಅಲ್ಲ ನಾ ಸಜ್ಜು ಮಾಡ್ತೀನಿ, ಸಜ್ಜು ಮಾಡ್ತೀನಿ. ರಿಯಾ ನಾನು ಹೊಲ್ದ ಕಾಗದ ಪತ್ರ ತಗೊಂಬರ್ತೀನಿ ರೀ, ನೀವು ಇಲ್ಲೇ ಇರ್ರಿ. ಆಯ್ತು ತಗೊಂಬ. 10 ಲಕ್ಷ 10 ಲಕ್ಷ ಬೇಕಂತ ನಾ ಕತ್ತಾಳ, 10 ಲಕ್ಷ ಮನ್ಯಾನ ಚೀಲ ಜ್ವಾಳ ಕೊಡಾಕ ಯಾಕೆ ಹಿಂಗೆ ರೊಕ್ಕ ಹೆರಿಯಾಕತ್ತಾಳ? ಕೇಳ್ದಾಗ ಕೇಳ್ದಾಗ ಯಾವುದೂ ವಿಚಾರ ಮಾಡ್ಲಾರ ಮನಿ ಟೇಜಿನ ಕೀಲಿನ ಹಾಕಿನ ಕೈಯಾಗ ಕೊಟ್ಟಿನಿ. ರೊಕ್ಕ ಎಷ್ಟು ತಗೊಂಡಾಳು, ಯಾಕೆ ತಗೊಂಡಾಳು, ಯಾಕೆ ಹಿಂಗೆ ಮಾಡಾಕತ್ತಾಳು? ಆಕಿನ ಬಣ್ಣದ ಮಾತಿಗೆ ಮೋಸದ ಆಟಕ್ಕೆ ಮಳ್ಳಾಗಿ ನಾಯಿಲಿ ಬಲಿಗೆ ಬಿದ್ದೇನು. ಈಗ 10 ಲಕ್ಷ ಫಲ ಒತ್ತಿಟ್ಕೊಡ್ದ, ಕೊಡ್ಲಿಕ್ಕಂದ್ರ ಬಿಟ್ಟು ಹೋಗಿನಂತಾಳ, ಕೊಟ್ರ ನಾ ಜೊತೆ ಇರ್ತಾಳ, ಕೊಟ್ರ ಆತ. ಸರಿ ಊಟ ಮಾಡಿರೇನೆ, ಯಾಕೆ ಹಿಂಗೆ ಒಬ್ಬರ ಬಂದು ನಿಂತೀರಿ? ನನ್ನ ಸುತ್ತ ಒಂದು ಏನು ಮಾಡಕ್ಕೆ, ನೀನು ನಿನ್ನ ತಮ್ಮ ಹೊಡೆತ ಮಾಡಿರಲ್ಲ ಅಟ್ಟ ಸಾಕು, ಒಂದು ಹೊಲದ ವಿಚಾರ ಇಲ್ಲ, ಒಂದು ಕೆಲಸದ ವಿಚಾರ ಇಲ್ಲ, ತಿನ್ನೋದು ಮನೆ ಹಾಕೊಂಡ್ರೆ ಇಷ್ಟ ಆತ.
ಅಲ್ಲ ಹೊಲ್ದಾಗ 108 ತೆಗೆದಿರ್ತಾವ. ನಿಮ್ಮ ತಮ್ಮ ಕೂಡತಿಂದ ಒಂದು ಸ್ವಲ್ಪ ಅದು ಇದು ಕೆಲಸ ನೋಡ್ಕೋಬಾರ್ದ ಮಾವ? ಏನಾರ ತೆಗೆದಿದ್ರೆ ನನ್ನ ಮುಂದೆ ಹೇಳ, ನನಗೂ ಬೇಸರ ಆಗೈತೆ, ಮಾಡ್ತೀನಿ. ಅದನ್ನ ಬಿಟ್ಟು ಏನು ಹೇಳಾರ್ದನ್ನ, ಯಾವ ತೆಗೆದ ಮಾಡಲಿ? ಅರ್ಜುನ, ಹೊತ್ತಿಗೂ ಹೊಟ್ಟಿಗೆ ಕೂಳ ನನಗೆ ಕೇಳತಿದ್ದೇನೋ? ಕೂಳಾದ್ರೆ ನೆನಪಾಕೈತಿ, ಹೊಲ್ದಾಗ ತೆಗೆದಂದ್ರೆ ನೆನಪಾಗೋದಿಲ್ಲಲ್ಲ. ಮಾಡ್ಬೇಕಾ? ಇದನ್ನು ಹೊರಗಿನ ಮನೆ ಐತೆ, ನಿಮ್ಮ ಅಕ್ಕನ ಗಂಡನ ಮನೆ ಐತಿ. ರೀ, ನಿಮ್ಗೆ ಏನಾರ ಏನಾರ ತೆಗ್ದ ಮಾಡಕ್ಕೋದ್ರ ತಡ ತಡ ಮಾತಾಡ್ಬಿಡ್ತೀರಿ. ಮಾತಾಡ್ತೀನಿ, ಅಧಿಕಾರ ಐತಿ, ಮಾತಾಡ್ತೀನಿ. ದಗದ ಮಾಡ್ಬೇಕವ, ಅದು ಅಲ್ದ ಸುಮ್ಮನೆ ಮನೆ ಕೂತ್ರ ಏನ್ ನಡೀತೈತಿ? ದಗದ ನೀಲಕ್ಕಂದ್ರ ತಮ್ಮ ಮನೆ ತಾವ್ ಹೋಗ್ಬೇಕ. ಮಾವ, ನಮ್ಮ ಮಕ್ಕಳ ಜೀವನ ಈ ಮನ್ಯಾಗ ಚಂದ ಇರುತ್ತಕ್ಕ ನಾ ಈ ಮನೆ ಬಿಟ್ಟ ಎಲ್ಲಿ ಕದಲುದಿಲ್ಲ. ಇದ ಮಾತಿ ನಿಮ್ ಏನಾರ ನಿನ್ನ ಬಾಯಾಗ ಬತ್ತಂದ್ರ ನಿಮ್ಮ ಅಕ್ಕನ ಮೈ ಮ್ಯಾಗಿನ ಬಂಗಾರ, ನಿಮ್ಮ ಅಕ್ಕನ ಮೈ ಮ್ಯಾಗಿನ ಸೀರೆ ಎಲ್ಲ ಹೋಗಿ ಹಳಿ ಪತ್ಲ. ಅದೊಂದು ಕರಿಮನಿ ಸರ ಅಟ್ಟ ಬರ್ತದ, ವಿಚಾರ ಮಾಡಿ. ಯಪ್ಪ ಅರ್ಜುನ, ಅವ್ರಿಗೆ ಮಾತಿಗೆ ಮಾತ ಹಚ್ಚಕ್ ಹೋಗ್ಬಿಡ, ನನ್ ಕೈ ಇರ ಮುಗಿತೀನಿ, ಸುಮ್ಮನೆ ಇರು. ಹೇಳ್ದ ಸುಮ್ಮಿದ್ರ ಚಲೋ, ಇಲ್ಲಾಂದ್ರ ನಾ ಸುಮ್ಮಿಲ್ಲ. ರೀ ಶಂಭವಿ, ಮಾವ ಏನದ ಒಂದು ಮಾತು ಕೇಳಾರ್ದ ಸಹಿ ಮಾಡಕತ್ತಿ? ನನ್ನ ಆಸ್ತಿ ನನ್ನ ಇಷ್ಟನೋ, ಎಲ್ಲ ಹೇಳೇ ಮಾಡ್ಬೇಕೇನ? ಶಾಂಭವಿರ್ ತಮ್ಮಗ ರೊಕ್ಕ ಬೇಕತ್ತ, ಅದು 10 ಲಕ್ಷ, ಏನೋ ಬಿಸ್ನೆಸ್ ಮಾಡ್ತಾನಂತ. ನನ್ನ ತೆಕ್ಕೀಗ ಕೊಡಾಕಿಲ್ಲ, ಬೆಳಿ ಬರ್ಬೇಕಂದ್ರೆ ತಿಂಗಳ ಪದ್ದ, ಅದು ಇವತ್ತ ಬೇಕತ್ತ, ಈ ಸದ್ಯ ಬೇಕತ್ತ. ನನ್ನ ಹೊಲ ಒತ್ತಿಟ್ಟು ರೊಕ್ಕ ಸಿಕ್ಕೊಡತ್ತೀನಿ, ಅದಕ್ಕೆ ಸಹಿ ಮಾಡಕತ್ತೀನಿ. ಹೇ, ನಿಮ್ಮಿಬ್ಬರಿಗೆ ನಾಚಿಕೆ ಬರಂಗಿಲ್ಲ? ನಮ್ಮ ಮಾಮನ ತಲೆ ಕೆಡಿಸಿ ಅವನ ನಂಬಿಸಿ ಇನ್ನ ಎಷ್ಟು ರೊಕ್ಕ ಹಿರಿಬೇಕತ್ ಮಾಡಿರಿ? ಒಂದ್ ಮಾತ ಅವ್ರಿಗೆ ಏನಾರ ಅಂದ್ರ ನಿನ್ನ ಹೆಡ ಕೆಡದ ಮನಿ ಬಿಟ್ಟು ಹೊರಗೆ ಹಾಕ್ಬೇಕಾಕೈತಿ. ಶಾಂಭವಿ ನನ್ನ ಬಂದಾಳ ಅಂದ್ರ ಅವ್ರ ತಮ್ಮಗೆ ಏನರ ದಾರಿ ಮಾಡಿಕೊಡ್ಬೇಕಲ್ಲ, ಸುಮ್ಮನಿಂದ್ರಟ್ಟ. ಶಾಂಭವಿ, ಇದ್ರಾಗ ಎರಡು ಹೊಲದ್ದು ಸಹಿ ಮಾಡೀನಿ, ಎಷ್ಟು ಬೇಕು ಅಷ್ಟು ರೊಕ್ಕ ತಕ್ಕೋ. ಹಾ ಅಳಿದೇವ್ರ ಬಿಸ್ನೆಸ್ ಚಲೋನ ಮಾಡಪ್ಪ. ಹಾ ಹೋಗ. ತುಂಬ ಮನ್ಯಾಗ ತಿಂದು ಉಂಡು ಕುಂದ್ರು ಬಿಟ್ಟೆ ನನಗ ತಿರುಗಿ ಮಾತಾಡ್ತೀರಾ? ಅಕ್ಕ, ಮಾವಿಗ ಹುಚ್ಚ ಅನ್ಬೇಕು, ಶಾಣೆ ಅನ್ಬೇಕು, ರೊಕ್ಕ ಕೇಳಿದ್ರ ರೊಕ್ಕ ಕೊಡ್ಲಿ, ಅದನ್ನ ಬಿಟ್ಟ ಈ ಬಂಗಾರ ಅಂತ ಆಸ್ತಿ ಬರೆದು ಕೊಡುವ? ಅರ್ಜುನ, ಹೇಳ್ಬೇಕಂದ್ರ ಸಿಟ್ಟಿಗೆ ಬರ್ತಾರ, ನನಗಂತೂ ಒಂದು ತಿಳಾರಂಗೈತಿ. ಅಕ್ಕ, ಇವ್ರನ್ನ ಹಿಂಗ ಸಡ್ಲ್ ಬಿಟ್ರ ಮಾವನ್ ಹೆಡಕ ಸಾಪ್ ಮಾಡ್ತಾರ. ಈ ಅರ್ಜುನನ ಅಟ್ಟ ಆಸೆ ಏನತ್ತ ಇವ್ರಿಗೆ ಪಕ್ಕಾ ತೋರಿಸ್ತೀನಿ. ಅಕ್ಕ, ಇವ್ರು ನಿನ್ನ ಬಾಳೆದಾಗ ಆಟ ಆಡಕತ್ತಾರಂದ್ರ ನಾನು ಇವ್ರ ಬಾಳೆದಾಗ ಆಟ ಆಡತ್ತೀನಿ, ಬಾ. ನಿಮ್ ಮಾವ ಬರೇ 10 ಲಕ್ಷಕ್ಕೆ ಸಹಿ ಹಾಕಂದ್ರ ಇಡೀ ಹೊಲಾನ ಬರ್ಕೊಟ್ಟಾನ. ಅಕ್ಕ, ಹಂಗಾದ್ರೆ ಮತ್ತೆ ಕಿಲಿರುನ ರೆಡಿ, ನಾವು ಒತ್ತು ನಿನ್ನ. ಅಮ್ಮ, ಅವ್ರಿಗೆ ಈಗ ಗೊತ್ತಾಗಲಾರಂಗ್ ಹೋಗ್ಬೇಕ್ ನಾವ್, ಅವಾಗ ಆಸ್ತಿ ನಮ್ಮಂತೆ ಆಗೈತಿ. ಅಕ್ಕ, ಆಸ್ತಿ ಅಂತ ನಮ್ಮಂತೆ ಆಗೈತಿಲ್ಲ, ಯಾವ್ದು ವಿಚಾರ ಮಾಡ್ಬೇಡ, ರೆಡಿ ಹೋಗ. ನಮ್ಮ ಅವ್ನ ನಂಬಿಸಿ ಅವನ ಕೈಲಿ ಸಹಿ ಮಾಡಿಸ್ಕೊಂಡು ಅವನ ಆಸ್ತಿ ಲಪ್ಪಾಯಿಸ್ಕೊಂಡು ಊರ್ ಬಿಡ್ಬೇಕಂತ ಮಾಡಿರನ? ಆಗುದಿಲ್ಲ, ನಾ ಇರುತ್ತಕ್ಕ ಎಂದೂ ಆಗುದಿಲ್ಲ. ನಿನಕಿತ ಮೊದಲ ಈ ಮನೆಗೆ ನಮ್ಮ ಅಕ್ಕ ಸೊಸಿಯಾಗಿ ಬಂದಾಳ, ಅಕ್ಕಿ ಒಪ್ಪಿಗೆ ಇರ್ಲಾರ್ದ ಈ ಆಸ್ತಿ ನಿನ್ನಂತೆ ಹಂಗಾಕತ್ತೆ? ನನ್ನ ಮುಂದೆ ನಮ್ಮ ಅಕ್ಕನ ಕೈ ಹಿಡಿತೀಯ? ನನಗೆ ಏನಾರ ನೀ ಅಡ್ಡ ಆದೆ ಅಂದ್ರ ನೀನ್ ಅಡ್ಡದ್ದನ್ನ ಕಡಿತೀನಿ. ನೀ ಏನನ್ನೋದು ಇವ ಏನನ್ನೋದು ನಮ್ಮ ಅವನ ಬಳಿ ಸತ್ಯ ಗೊತ್ತ ಮಾಡಿಸ್ತೀನಿ, ಬಾ. ಕೈ ಬಿಡಲೆ ನನ್ನ ಶಾಂಭವಿ ಮ್ಯಾಗ, ಅದು ಓಣ್ಯಾಗ ಕೇಳ್ಕೊಂಬರತಿ. ಮಾವ, ಇನ್ನು ಮುಂದರ ಶಾನ್ಯಾಗ ಇಕ್ಕಿ ಅವ್ರ ತಮ್ಮನ ಬಿಸ್ನೆಸ್ ಕಂತ 10 ಲಕ್ಷ ರೂಪಾಯಿ ನಿಂತ್ಕೊಂಡಾಳ, ಅದು ಬಿಸ್ನೆಸ್ ಕಲ್ಲ ಫಲ ಒತ್ತಿಟ್ಟು ಸಹಿ ಮಾಡಿಸ್ಕೊಂಡಿಲ್ವೋ ಮಾವ, ಫಲಾನ ಅವರಂತೆ ಮಾಡ್ಕೊಂಡ್ಬಿಟ್ಟಾರ ಅವ್ರು. ಹೇ, ನಿನಗೇನು ಒಂದಿಗೇನು ಆಸ್ತಿನೂ ಉಳಿಸಿಲ್ಲ. ಅರ್ಜುನ, ನಿಮ್ಮ ಅಕ್ಕನ ಮ್ಯಾಗಿರೋ ಪ್ರೀತಿ ಸಂಬಂಧ ಏನಕ್ಕೆ ಏನಾರ ಮಾತಾಡಿದ್ರೆ ನಾನು ನಂಬಿಡ್ತೀನಿ. ಶಾಂಭವಿ,
ಇವ್ರ ಮಾತ ಒಟ್ಟೆ ಕೇಳಕ್ ಹೋಗ್ಬೇಡ. ಯಾಕ ನೀ ಯಾಕೆ ಕನ್ನದ ಹಿಂಗ್ ಮಾಡಿ ಇವತ್ತು ಏನ್ ಹೊಡೆದಾರೆ ನಿನಗ? ಮಾವ ತಪ್ಪು ಮಾಡ್ಯಾರ ಅಂದ್ರ ಮುಖದಾಗ ಭಯ ಕಾಣುದಲ್ಲ. ಏನಾದಂತರ ವಿಚಾರಿಸ್ರಿ, ಬರೀ ನಮ್ಮ ತಮ್ಮನಾಗ ತಪ್ಪು ಹೊರಿಸ್ತಿರಲ್ಲ. ಶಾಂಭವಿ ಏನ್ ಹೇಳಕತ್ತಾನ ಅರ್ಜುನ, ನೀವು ನಿನ್ನ ತಮ್ಮನ ಬಿಸಿನೆಸ್ ಕಂತಿಲ್ಲ 10 ಲಕ್ಷ ರೂಪಾಯಿ ಹೊಲ ಒತ್ತಿಟ್ಟು ತಗೊಂಡು ಏನ ಆಸ್ತಿನ ನಿನ್ನಂತೆ ಮಾಡ್ಕೊಂಡೆವು, ಏನಂಬದ್ ಹೇಳ ರೀ? ನಮ್ ತಮ್ಮನ ಮಾತ್ ಕೇಳಿ ಏನು ಮನ್ಸಿನ ಕೆಲಸ ಮಾಡ್ಬಿಟ್ಟಿನ್ರಿ, ನನ್ ಕ್ಷಮಿಸ್ ಬಿಡ್ರಿ. ಶಾಂಭವಿ ತಪ್ಪು ಮಾಡಿನಿ ಕ್ಷಮಿಸುದ? ನಿನ್ನ ರೂಪ ನೋಡಿ, ನಿನ್ನ ಅಂದ ಚಂದ ನೋಡಿ ಮಳ್ಳಾಗ್ಬಿಟ್ಟೆನ. ಸುಮಂಗ್ಲ ಬಂಗಾರ ಅಂತ ಹೇಂತಿ ನಾ ಹಾಕಿದುಗಳ ಎಂದು ದಾಟಿಲಕಿ. ಅರ್ಜುನ ಸಾಹುಕಾರ ಮನಿ ಐತಿ, ಅವ್ರ ಸವಾಸೆ ಹಾಕಂತೇಳಿ ತನ್ನ ಪೂರ್ತಿ ತಾ ದುಡ್ಕೋತಿದ್ದವ, ನಮ್ಮ ಮನಿಗೆ ಬರಾಕ ಅಂಜದವ. ಇವತ್ತ ಆ ರೊಕ್ಕಾಗ ಮೋಸ ಆಗಕತ್ತದ, ನನ್ನ ಜೀವನ ಹಾಳಾಗತ್ತ ತಿಳ್ಕೊಂಡು ಇವತ್ತ ತನ್ನ ಜೀವನನೂ ಲೆಕ್ಕಿಸದ. ನನ್ನ ಸಂಬಂಧ ಹಗಲ ರಾತ್ರಿ ನಂಗೆ ದುಡ್ದ, ಅಂಥವ್ರು ನಂಬ ಬಿಟ್ಟ ಮೋಸ ಮಾಡೋ ನಿಮ್ಮಂಥವ್ರು ನಂಬಿ ನನ್ನ ಜೀವನ ಹಾಳು ಮಾಡ್ಕೊಂಡಿಲ್ಲ. ಒಂದು ಕ್ಷಣ ನಿನ್ನ ಮಾರಿ ನನಗೆ ತೋರಿಸ್ಬೇಡ, ಮನಿ ಬಿಟ್ಟ ದಾಟೀಗ. ಅಕ್ಕೇನ್ ಹೋಗ್ಲಕ್ಕ ತುದಿಗಾಲ ಮ್ಯಾಗ ಅದಾಳ, ಅಕ್ಕಿ ಹೋದ ಮ್ಯಾಲ ನಿನ್ನ ಆಸ್ತಿ ವಿಚಾರ ಮಾಡಿ ಏನ? ಆಸ್ತಿ ಹೋದ್ರೋಗ್ಲಿ, ಇವ್ನ ಬಿಟ್ಟೋಗ್ಲಿ, ಸಾಕ. ಸುಮಂಗಲ ನೀ ಆಸ್ತಿ ನೋಡಿ ನಮ್ಮ ಅಂತಸ್ ನೋಡಿ ಬಂದಿತ್ ನಾ ತಿಳ್ಕೊಂಡಿದ್ದೆ, ಆದ್ರ ನೀ ನನ್ನ ನೋಡಿ ಬಂದಿತ್ ನಾ ತಿಳ್ಕೊಂಡಿಲ್ಲ. ಆದ್ರೆ ಈಕೆ ನನ್ನ ಆಸ್ತಿ ನೋಡಿ ನನ್ನ ಅಂತಸ್ ನೋಡಿ ಬಂದ್ಲ, ನನ್ನ ನೋಡ್ಲಿಲ್ಲ. ಶಾಂಭವಿ 10 ನಿಮಿಷ ನನ್ನ ಮನೆಯಾಗ ನಿನ್ನ ಕಾಲ್ ನಿಂದ್ರಬಾರ್ದ. ಅರ್ಜುನ ತಾನಾಗೆ ತಿಳಿದು ಹೋಗಕ್ಕಿದ್ರ ಹೋಗ್ಲಿ, ಇಲ್ಲ ಅಂದ್ರ ಈಕೆ ನನ್ ಜುಪ್ರ ಹಿಡಿದು ಹೊರಗಾಕ. ನಾ ಹೇಳಾಕತ್ತೀನಿ ಹೊರಗೆ ಹಾಕ. ನಮ್ಮ ಮಾವ ಹೇಳಿದ ಮಗು ಮತ್ತೆ ನೋಡ್ತೀಯ ನಡೀನಾ?